ಕಲ್ಲುಪ್ಪಿನಿಂದ ನಿಮ್ಮ ಮನೆಯಲ್ಲಿ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಮನೆಯ ಸದಸ್ಯರಿಗೆ ಜೀವನದಲ್ಲಿ ಅದ್ಭುತವಾಗಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ಕಾರ್ಯ ಜಯ ಅನ್ನೋದು ಏರ್ಪಡುತ್ತೆ ಕಲ್ಲುಪ್ಪಿನಿಂದ ನಿಮ್ಮ ಮನೆಯಲ್ಲಿ ಯಾವ ತಂತ್ರವನ್ನು ಮಾಡಿದ್ರೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಸಾಮಾನ್ಯವಾಗಿ ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವಾಗಿ ನಾವು ಉಪ್ಪನ್ನು ನೋಡ್ತೀವಿ ಉಪ್ಪಿನಲ್ಲಿ ಸೂರ್ಯನ ತತ್ವ ಅನ್ನೋದು ಬಹಳ ಹೆಚ್ಚಾಗಿರುತ್ತೆ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೂ ಕೂಡ ಒಂದೊಂದು ಧಾನ್ಯಗಳಿರುತ್ತೆ ಶನಿಗೆ ಎಳ್ಳು ಮಂಗಳನಿಗೆ ತೊಗರಿ ಚಂದ್ರನಿಗೆ ಅಕ್ಕಿ ಹಾಗೆಯೇ ಸೂರ್ಯ ದೇವನಿಗೆ ಗೋಧಿ ಅಥವಾ ಉಪ್ಪನ್ನು ನಾವು ಅರ್ಪಿಸ್ತೀವಿ ಉಪ್ಪಿನಲ್ಲಿ ಸೂರ್ಯನ ಪ್ರಭಾವ ಅನ್ನೋದು ಬಹಳ ಹೆಚ್ಚಾಗಿರುತ್ತೆ ಸೂರ್ಯನನ್ನ ಉಪ್ಪು ಆಕರ್ಷಿಸುತ್ತೆ ನಮ್ಮ ಮೇಲೆ ಬೀರುವಂತಹ ಕೆಟ್ಟ ಪ್ರಭಾವಗಳನ್ನ ಕೆಟ್ಟ ಶಕ್ತಿಗಳನ್ನ ಕೂಡ ಉಪ್ಪು ಉತ್ತಮ ಶಕ್ತಿಯನ್ನಾಗಿ ಉತ್ತಮ ಪ್ರಭಾವಗಳನ್ನಾಗಿ ಮಾರ್ಪಡಿಸುವಂತಹ ಗುಣವನ್ನು ಹೊಂದಿದೆ ಸ್ವತಃ ವಿಜ್ಞಾನವೇ ಇದನ್ನು ಒಪ್ಪಿಕೊಳ್ಳುತ್ತೆ ಸಮುದ್ರ ಸ್ನಾನದಿಂದ ಆರೋಗ್ಯ ವೃದ್ಧಿ ಅಂತ ವಿಜ್ಞಾನವೇ ಹೇಳುತ್ತೆ ಆದ್ದರಿಂದ ಉಪ್ಪನ್ನು ನೀರಿನಲ್ಲಿ ಬೆರೆಸ್ಕೊಂಡು ಎಷ್ಟೋ ಜನ ಸ್ನಾನವನ್ನು ಕೂಡ ಆಚರಿಸ್ತಾರೆ ಉಪ್ಪಿಗೆ ಯಾಕೆಷ್ಟು ಶಕ್ತಿ ಇದೆ ಅಂತ ನೋಡೋದಾದರೆ ಉಪ್ಪು ಸೂರ್ಯನ ತತ್ವದಲ್ಲಿ ಉದ್ಭವಿಸುತ್ತೆ ಈ ಒಂದು ಉಪ್ಪನ್ನ ಅದರಲ್ಲೂ ಕೂಡ ಕಲ್ಲುಪ್ಪನ್ನು ನೀವು ಪುಡಿ ಮಾಡಿ ನಿಮ್ಮ ಮನೆಯ ರಂಗೋಲಿ ಡಬ್ಬಿಗೆ ಬೆರೆಸಿ ಆ ಒಂದು ಉಪ್ಪನ್ನು ಬೆರೆಸಿರತಕ್ಕಂತಹ ರಂಗೋಲಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ರಂಗೋಲಿಯನ್ನು ಬರಿಬೇಕಾದ್ರೆ ಅಥವಾ ವಸ್ತಿಲಿಗೆ ವಸ್ತಿನ ಮುಂಭಾಗದಲ್ಲಿ ರಂಗೋಲಿಯನ್ನು ಬರಿಬೇಕಾದ್ರೆ ಬಳಸಿದರೆ ಅದ್ಭುತವಾಗಿ ಮನೆಯ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಉಪ್ಪನ್ನ ತುಳಿಬಾರ್ದು ಅಂತ ಹೇಳ್ತೀವಿ ಅದಕ್ಕಾಗಿಯೇ ಮನೆಯ ಮುಂಭಾಗದಲ್ಲಿ ಉಪ್ಪು ಬೆರೆಸಿರತಕ್ಕಂಥ ಂತಹ ರಂಗೋಲಿಯನ್ನು ಬರೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ವಸ್ತಿನ ಮೇಲ್ಭಾಗದಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಈ ವಿಧವಾಗಿ ಉಪ್ಪು ಬೆರೆಸಿರತಕ್ಕಂತಹ ರಂಗೋಲಿಯನ್ನು ನೀವು ಬರೀಬೇಕಾಗುತ್ತೆ ಈ ರೀತಿ ಉಪ್ಪು ಬೆರೆಸಿರತಕ್ಕಂತಹ ರಂಗೋಲಿಯನ್ನು ಮನೆಯಲ್ಲಿ ಬರೆದರೆ ಮನೆಯಲ್ಲಿರತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಕ್ರಿಸ್ಟಲ್ ಎನರ್ಜಿ ಅನ್ನೋದು ಮನೆಯಲ್ಲಿ ಉತ್ಪತ್ತಿಯಾಗುತ್ತೆ ಪಾಸಿಟಿವ್ ಶಕ್ತಿ ಅನ್ನೋದು ಪಾಸಿಟಿವ್ ಆಲೋಚನೆಗಳು ಅನ್ನೋದು ಮನೆಯಲ್ಲಿ ವೃದ್ಧಿಸುತ್ತೆ ಸೂರ್ಯನ ಪ್ರಭಾವ ಮನೆಯ ಸದಸ್ಯರಿಗೆ ವಿಶೇಷವಾಗಿ ಪ್ರತಿ ಕೆಲಸದಲ್ಲೂ ಕೂಡ ಅನುಕೂಲತೆಗಳು ಕಾರ್ಯ ಜಯಗಳು ಅನ್ನೋದು ಏರ್ಪಡುತ್ತೆ ಕಲಾ ರಂಗದಲ್ಲಿ ಹಾಗೂ ರಾಜಕೀಯ ರಂಗದಲ್ಲಿ ಮನೆಯ ಸದಸ್ಯರು ಏಳಿಗೆಯನ್ನು ಕಾಣ್ತಾರೆ ಸಾಮಾಜಿಕವಾಗಿ ಗೌರವ ಅನ್ನೋದು ವೃದ್ಧಿಸುತ್ತೆ ನಾಯಕತ್ವದ ಗುಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ವಿಧವಾಗಿ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಉಪ್ಪು ಬೆರೆಸಿರ್ತಕ್ಕಂತಹ ರಂಗೋಲಿಯನ್ನ ಮನೆಯಲ್ಲಿ ಬರೆದಿದ್ದೆ ಅದರಲ್ಲಿ ಇಂತಹ ಫಲಗಳನ್ನು ನೀವು ನೋಡಬಹುದು ಯಾರಿಗೆ ಮನೆಯಲ್ಲಿ ವಿಪರೀತವಾದಂತಹ ಹಣಕಾಸಿನ ಬಾಧೆಗಳಿರುತ್ತೆ ಮಾನಸಿಕ ಗೊಂದಲಗಳು ಇರುತ್ತೆ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಭಯಭೀತಿಗಳು ಹೆಚ್ಚಾಗಿರುತ್ತೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಅಂಥವರು ತಪ್ಪದೇ ನಿಮ್ಮ ಮನೆಯಲ್ಲಿ ಈ ಒಂದು ತಂತ್ರವನ್ನು ಮಾಡ್ತಾ ನೋಡಿ ಉಪ್ಪಿನಿಂದ ಬೆರೆಸಿರತಕ್ಕಂತಹ ಆ ಒಂದು ರಂಗೋಲಿಯನ್ನು ವಿಶೇಷವಾಗಿ ದೇವರ ಕೋಣೆಯಲ್ಲಿ ಅಥವಾ ಹೊಸ್ತಿಲಿನ ಮೇಲ್ಭಾಗದಲ್ಲಿ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಬರಿತಾ ಬಂದರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಮನೆಯಿಂದ ಎಲ್ಲಾದರೂ ವಿಶೇಷವಾಗಿ ಯಾತ್ರೆಗಳಿಗೆ ಅಥವಾ ವಿಶೇಷವಾದ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಈ ವಿಧವಾಗಿ ರಂಗೋಲಿಯನ್ನು ಬರೆದು ನೋಡಿ ಅದ್ಭುತವಾಗಿ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗೆಯೇ ಒಂದು ಚೊಂಬು ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮಲಗುವಂತಹ ಜಾಗಕ್ಕೆ ಸಮೀಪದಲ್ಲಿ ಇಟ್ಟು ನಿದ್ರೆಯನ್ನು ಮಾಡಿದರೆ ಕೆಟ್ಟ ಕನಸುಗಳು ಬೀಳೋದಿಲ್ಲ ಕೆಟ್ಟ ಆಲೋಚನೆಗಳು ಕೂಡ ಬರೋದಿಲ್ಲ ಮಾನಸಿಕ ಗೊಂದಲಗಳು ದೂರವಾಗಿ ಆ ವ್ಯಕ್ತಿಗೆ ಇರುವಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ಕೂಡ ದೂರವಾಗುತ್ತೆ ಮುಖದಲ್ಲಿ ತೇಜಸ್ಸು ಅಥವಾ ಕಳೆ ಎನ್ನುವುದು ವೃದ್ಧಿಯಾಗುತ್ತೆ ಆರೋಗ್ಯವು ಕೂಡ ವೃದ್ಧಿಸುತ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ಮನೆಯ ಸ್ಥಾನದ ಮನೆಯಲ್ಲಿ ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂಲೆಯಲ್ಲಿ ಇಟ್ಟಿದ್ದೆ ಆದರೆ ಮನೆಯಲ್ಲಿನ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗ್ತಾ ಹೋಗುತ್ತೆ ಹಾಗೆಯೇ ಸೋಮವಾರದ ದಿನ ಒಂದು ಗಾಜಿನ ಲೋಟಕ್ಕೆ ಕಲ್ಲುಪ್ಪನ್ನ ಹಾಕಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪ್ರತಿ ಸೋಮವಾರ ಆ ಒಂದು ನೀರನ್ನು ಬದಲಿಸುತ್ತಾ ಬಂದರೆ ಮನೆಯಲ್ಲಿನ ಪ್ರತಿಯೊಂದು ಸಂಕಷ್ಟದ ಪ್ರಮಾಣ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ನಡೀತಕ್ಕಂತಹ ಕಲಹಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಕಲ್ಲುಪ್ಪನ್ನ ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ಇಷ್ಟ ದೇವರ ಹೆಸರನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಆ ಕಲ್ಲುಪ್ಪನ್ನ ನಲ್ಲಿ ಹಾಕಿದರೆ ವಿಶೇಷವಾಗಿ ಆ ಕ್ಷಣಕ್ಕೆ ಬಂದಂತಹ ಸಂಕಷ್ಟಕ್ಕೆ ಶೀಘ್ರವಾಗಿ ಪರಿಹಾರ ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡೋದ್ರಲ್ಲ ಕಲ್ಲುಪ್ಪಿನಿಂದ ಯಾವೆಲ್ಲ ತಂತ್ರಗಳನ್ನು ಮನೆಯಲ್ಲಿ ಮಾಡ್ತಾ ಬಂದರೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ